ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬಂದು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಮನ್ವಿತ್ ಅಂದರೆ ನಮ್ಮ ಹೇಮಂತ್ ಅವರ ಅಕ್ಕನ ಮಗನ ಸ್ಕೂಲ್ ಫಂಕ್ಷನ್ಗೆ ಹೋಗ್ತಿದ್ವಿ. ಅವನು ತುಂಬ ದಿವಸದಿಂದ ಹೇಳಿದ್ದ, ಅತ್ತೆ ಬಾ 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 ಅಂಥೇಳಿ ಟಿಕೆಟ್ಸು ಕೂಡ ಕೊಟ್ಬಿಟ್ಟು ಹೋಗಿದ್ದ. ಸರಿ ಹೇಮಂತ್ ಅವರು ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿಕೊಂಡು, ನಾವು ಟ್ರಿಪ್ಪಿಂದ ಬಂದಿದ್ದ ಕೂಡಲೇ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿ ಹೋಗಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ತೋರಿಸೋಣ ಅಂತ ಹೇಳಿ, ಅಗಾರೋ ಮಲ್ಟಿಫಂಕ್ಷನಲ್ ಟೆನ್ಸ್ ಮಸಾಜರ್ ಅಂಥೇಳಿ. ಇದನ್ನು ನಾವು ಮಸಾಜ್ಗೋಸ್ಕರ ಬಳಸ್ಕೋಬೋದು. ಮಸಲ್ ಪೇನ್ ಆಗಿರ್ಬೋದು ಅಥವಾ ಬಾಡಿ ಪೇನ್ ಆಗಿರ್ಬೋದು, ಮೇನ್ಲಿ ಇವರ ಇಂಟೆನ್ಷನ್ ಬಂದು ಪೀರಿಯಡ್ ಕ್ರ್ಯಾಂಪ್ಸ್ ಮೇಲೆ ಇರುತ್ತೆ. ನಮಗೆಲ್ಲರಿಗೂ ಪೀರಿಯಡ್ ಕ್ರ್ಯಾಂಪ್ಸ್ ಇದ್ದೇ ಇರುತ್ತೆ, ಆ್ಯಂಡ್ ಆಫ್ ಕೋರ್ಸ್ ಕೆಲಸ ಮಾಡಿದಾದಮೇಲೆ ಬಾಡಿ ಪೇನ್ ಕೂಡ ಇದ್ದೇ ಇರುತ್ತೆ. ನಾವಿದನ್ನು ನಮ್ಮ ಡೇಲಿ ಬೇಸಿಸ್ ನೋವುಗಳಿಗೆಲ್ಲ ಬಳಸ್ಕೋಬಹುದಾಗುತ್ತೆ. ಇದರಲ್ಲಿ ಮೇನ್ ಯೂನಿಟ್ ಕೊಟ್ಟಿರ್ತಾರೆ, ಜೊತೆಗೆ ಒಂದು ಪೌಚನ್ನು ಸಹ ಕೊಟ್ಟಿರ್ತಾರೆ, ಜೊತೆಗೆ ಒಂದಷ್ಟು ಜೆಲ್ ಪ್ಯಾಡ್ಸನ್ನು ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ಇದು ಲಾರ್ಜ್ ಜೆಲ್ ಪ್ಯಾಡ್ಸ್ ಆ್ಯಂಡ್ ಮೀಡಿಯಂ ಜೆಲ್ ಪ್ಯಾಡ್ಸ್, 3 sets ಮೀಡಿಯಂ ಜೆಲ್ ಪ್ಯಾಡ್ಸ್ ಕೊಟ್ಟಿರ್ತಾರೆ, ಆ್ಯಂಡ್ ಲಾಸ್ಟಲ್ಲಿ ಒಂದು ಪುಟಾಣಿ ಜೆಲ್ ಪ್ಯಾಡ್ ಕೊಟ್ಟಿರ್ತಾರೆ. ನಮ್ಮ ಸ್ಮಾಲ್ ಏರಿಯಾಸಲ್ಲೇನಾದರೂ ನಮಗೆ ಮಸಾಜಸ್ ಬೇಕು ಅಂತಂದರೆ ಅದನ್ನು ಬಳಸ್ಕೋಬೋದು. ಜೊತೆಗೆ ನಮಗೆ 3 cables ಕೊಟ್ಟಿರ್ತಾರೆ, ಕನೆಕ್ಟ್ ಮಾಡಿ ನಾವು ಮೇನ್ ಯೂನಿಟ್ ಜೊತೇಲಿ ಕನೆಕ್ಟ್ ಮಾಡಿ ಮಸಾಜ್ ತೊಗೊಳ್ಳೋಕ್ಕೆ, ಇನ್ನು ಬ್ಯಾಟ್ರಿ ಲೋ ಆದಾಗ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಒಂದು USB cable ಕೂಡ ಕೊಟ್ಟಿರ್ತಾರೆ, ಜೊತೆಗೆ ಒಂದು ವಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ, ಒಂದು ಮ್ಯಾನ್ಯುಲು ಕೂಡ ಕೊಟ್ಟಿರ್ತಾರೆ. ನಮಗೇನೇ ಡೌಟ್ಸ್ ಇದ್ರು ಅದರಲ್ಲಿ ನೋಡಿ ನಾವು ಚೆಕ್ ಮಾಡ್ಕೋಬೋದು. ಇದನ್ನು ಫಂಕ್ಷನ್ ಮಾಡೋದು ತುಂಬಾ ಸಿಂಪಲ್ ಸ್ಟೆಪ್ಸು, ಬಟ್ ಆದರೆ ಒಂದು ಒಳ್ಳೆ ಮಸಾಜ್ ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಇದನ್ನು ತೊಗೊಳ್ಬೇಕಾಗತ್ತೆ. ಈ ಮೇನ್ ಯೂನಿಟಲ್ಲಿ ನಮಗೆ ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಕೊಟ್ಟಿರ್ತಾರೆ, ಸೊ ದ್ಯಾಟ್ ನಮಗೆ ಬೇಕಾದಾಗ ಆನ್ ಮಾಡ್ಕೋಬೋದು, ಆ್ಯಂಡ್ ಯಾವ ಮೂಡ್ ಬೇಕೋ ನಾವು ಆ ಮೂಡ್ಗೆ ಇಟ್ಟು ಸೆಟ್ ಮಾಡ್ಕೋಬೋದು. ನಾನೀಗ ನಿಮಗೆ ಒಂದು ವೈರ್ನ ತೆಗೆದು ಹೇಗೆ ಫಂಕ್ಷನ್ ಮಾಡೋದು ಅಂತ ಹೇಳಿ ಕೂಡ ನಿಮಗೆ ತೋರಿಸ್ತೀನಿ. ಇದರಲ್ಲಿ ನಮಗೆ 2 ports ಕೊಟ್ಟಿರ್ತಾರೆ, ಸೊ ದ್ಯಾಟ್ ನಮಗೆ ಎರಡು ಕಡೆ ನಾವು ಒಂದೇ ಅಟ್ ಎಟ್ ಸೇಮ್ ಟೈಮ್ ನಾವು ಎರಡು ಕಡೆ ಮಸಾಜ್ ಮಾಡ್ಕೋಬೋದು. ನಾನೀಗ ಒಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪ್ಲಗ್ ರೀತಿಯಲ್ಲಿ ಕೊಟ್ಟಿರ್ತಾರೆ, ನಾವು ಜೆಲ್ ಪ್ಯಾಡ್ಸನ್ನು ತೊಗೊಂಡು, ಅಂದರೆ ನಮಗೆ ಯಾವ ಜೆಲ್ ಪ್ಯಾಡ್ಸ್ ಬೇಕಾಗುತ್ತೆ, ದೊಡ್ಡದು ಬೇಕಾದರೆ ದೊಡ್ಡದು ತೊಗೋಬೇಕಾಗತ್ತೆ. ನನಗೆ ಹ್ಯಾಂಡ್ ಪೇನ್ ತುಂಬ ಜಾಸ್ತಿ ಇರೋದ್ರಿಂದ ನಾನು ಕೈಗೆ ಹಾಕಿ ತೋರಿಸ್ತಿದ್ದೀನಿ ನಿಮಗೆ, ಸೊ ದ್ಯಾಟ್ ನಾನು ಒಂದು ಸ್ಮಾಲ್ ಜೆಲ್ ಪ್ಯಾಡ್ಸ್ನ ಬಳಸ್ಕೋತಾ ಇದ್ದೀನಿ. ಸ್ಮಾಲ್ ಜೆಲ್ ಪ್ಯಾಡ್ಸ್ನ ನಾವು ಮಾಡಬೇಕಾಗಿರೋದಿಷ್ಟೇ, ಓಪನ್ ಮಾಡಿ ಆ ಪ್ರೊಟೆಕ್ಟರ್ ಕೊಟ್ಟಿರ್ತಾರಲ್ಲ ಆ ಪ್ರೊಟೆಕ್ಟರ್ನ ಓಪನ್ ಮಾಡಿಬಿಟ್ಟು ನಾವು ಜಸ್ಟ್ ಅದರೊಳಗಡೆ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಸ್ಟಿಕ್ ಮಾಡಿಕೊಂಡು ನಮ್ಮ ಕೈಗೆ ಎಲ್ಲಿ ನೋವಿರುತ್ತೋ ನಮಗೆ ಸಹಜವಾಗಿ ಅಲ್ಲಿ ಅಂಟಿಸ್ಕೊಂಡು ಮೂಡ್ಸ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷಕ್ಕೆ ಸೆಟ್ ಮಾಡಿಕೊಂಡು ನಮಗೆ ಯಾವ ಥರ ಮಸಾಜ್ ಬೇಕೋ ಆ ರೀತಿ ಸೆಟ್ ಮಾಡಿಕೊಂಡು ಆನ್ ಮಾಡಬೇಕಾಗತ್ತೆ ಅಷ್ಟೇ. ತುಂಬಾ ಬಾಡಿ ಪೇನ್ ಅಥವಾ ಮಸಲ್ ಪೇನ್ ಇರೋರು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತೀನಿ, ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲಬಲ್ ಇರುತ್ತೆ, ಸೊ ದ್ಯಾಟ್ ಚೆಕ್ಔಟ್ ಮಾಡಿ. ವೆರಿ ರೀಸನೇಬಲ್ ಪ್ರೈಸ್ ಆ್ಯಂಡ್ ಒಳ್ಳೆ ಮಸಾಜ್ ಬೇಕು ಅಂತಂದರೆ 100% ಥಮ್ಸಪ್ ಈ ಪ್ರಾಡಕ್ಟ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ವೆರಿ ಈಸಿ ಪ್ರೋಸೆಸ್ ಕೂಡ ಹೌದು. ಟ್ರಿಪ್ ವ್ಲಾಗ್ಸ್ ಎಲ್ಲ ಇದೆಯಾ ಅಂತಂದರೆ ಇದೆ, ಇನ್ನೂ ಅಪ್ಲೋಡ್ ಮಾಡ್ತೀನಿ. ಕಾರಣಾಂತರದಿಂದ ಈ ವಿಡಿಯೋನ ಈಗ ಅಪ್ಲೋಡ್ ಮಾಡಬೇಕಾಗಿತ್ತು ಅರ್ಜೆಂಟಿಂದ, ಸೊ ಸಾರಿ. ಈ ಸ್ಕೂಲ್ ಬಂದು ಪರಿಪೂರ್ಣ ಪ್ರಜ್ಞ ಅಂತ ಹೇಳಿ, ಇದು ಜೀನ್ಸ್ ಅಂದ್ರೆ ಮತ್ತು ಆವರಳ್ಳಿ ಎರಡು ಮಿಕ್ಸಲ್ಲಿ ಇರಬಹುದು ಅಂತ ಅನಿಸುತ್ತೆ, ಬಹುಶಃ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಥರ ಸೆಲೆಬ್ರಿಟೀಸ್ನೆಲ್ಲ ನೋಡಿದಾಗ ನಂಗೆ ಪರ್ಸ್ನಲಿ ತುಂಬ ಖುಷಿ ಆಗುತ್ತೆ. ಅವ್ರನ್ನಂತೂ ನಾವು ರಿಯಲಾಗಿ ಹೋಗಿ ಅವ್ರು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲಿ ಮೀಟ್ ಅಂತೂ ಮಾಡೋಕ್ಕಾಗಲ್ಲ. ಈ ಥರ ಎಲ್ಲಾದರೂ ನೋಡಿದಾಗ ತುಂಬ ಖುಷಿ ಆಗುತ್ತೆ. ನಾನು ಯಾರನ್ನೂ ನೋಡೇ ಇಲ್ಲ ಅಂತ ಅನಿಸುತ್ತೆ, ಯಾವ ಸೆಲೆಬ್ರಿಟೀಸ್ನೂ ನೋಡೇ ಇಲ್ಲ ನಾನು. ನನಗೆ ಪುನೀತ್ ರಾಜ್ಕುಮಾರ್ ಸರ್ನ ನೋಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ, ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಮೈ ಬ್ಯಾಡ್ ಲಕ್ ಅಂತ ಹೇಳ್ಬೋದು, ಅದು ಇನ್ನು ಮುಂದೆ ಯಾವತ್ತೂ ಸಾಧ್ಯ ಇಲ್ಲ. ನನಗೆ ತುಂಬ ಆಸೆ ಇತ್ತು ನೋಡಬೇಕು ಒಂದ್ಸತಿ, ಮೀಟ್ ಮಾಡಬೇಕು ಅಂತ, ಬಟ್ ಆದರೆ ಅದು ಇನ್ಯಾವತ್ತೂ ಆಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಆದರೆ ಈ ಥರ ಎಲ್ಲ ಬೇರೆಯವ್ರನ್ನೆಲ್ಲ ಸೆಲೆಬ್ರಿಟೀಸ್ನ
ನೋಡಿದಾಗ ತುಂಬ ತುಂಬ ಖುಷಿಯಾಗುತ್ತೆ ನನಗೆ. ಕನ್ನಡ ಸೆಲೆಬ್ರಿಟೀಸ್ನ ನೋಡೋಕ್ಕೆ ನಂಗೆ ತುಂಬ ಆಸೆ ಇದೆ. ನೋಡೋಣ ಫ್ಯೂಚರಲ್ಲಿ ಯಾವಾಗ ಯಾವಾಗ ಯಾ ಟೈಮ್ ಬರುತ್ತೆ ಅಂತ ನಂಗೆ. ನಮ್ಮ ಶುಕಿ ಅಂತೂ ಎಷ್ಟು ಎಂಜಾಯ್ ಮಾಡ್ತಿದ್ಲು ಅಂದರೆ, ಅಲ್ಲಿ ಹಾಡ್ ಪ್ಲೇ ಆಗ್ತಾಯಿದ್ರೆ ಇವಳೇ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಅವಳಿಗೊಂಥರ ಫುಲ್ ಖುಷಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅವಳ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಸ್ಕೂಲಿಗೆ ಬಂದು ಅವಳು ಅಟೆಂಡ್ ಮಾಡ್ತಾ ಇರೋದು ಒಂದು ಫಂಕ್ಷನ್ನ. ನಾನು ಕೂಡ ತುಂಬ ವರ್ಷ ಆಗಿತ್ತು ಈ ಥರ ಎಲ್ಲ ಹೋಗಿ, ಒಂಥರ ರಿಫ್ರೆಶ್ ಅಂತ ಅನ್ನಿಸ್ತು, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅಲ್ಲೊಂದು ಟಿ ವಿ ಇಟ್ಟಿದ್ರು, ನಮ್ಮ ಜನ ಎಲ್ಲ ಬಂದು ಅವ್ರವ್ರ ಪೇರೆಂಟ್ಸು ಅವ್ರವ್ರ ಮಕ್ಕಳು ಡ್ಯಾನ್ಸ್ ಮಾಡಬೇಕಾದ್ರೆ ಎಲ್ಲ ಬಂದು ರೆಕಾರ್ಡ್ ಮಾಡ್ತಿದ್ರು. ಪಾಪ ಅವ್ರನ್ನ ನಾವು ಇದು ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಸುಮ್ಮನೆ ಇದ್ವಿ ನಾವು. ಒಂದು ಕಾಂತಾರ ರೀಕ್ರಿಯೇಷನ್ ಥರ ಈ ಮಕ್ಕಳೆಲ್ಲ ಮಾಡಿದರು. ಬಹುಶಃ ಅವರು 10th ಸ್ಟ್ಯಾಂಡರ್ಡ್ ಅಂತ ಅನ್ಕೋತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಫಸ್ಟ್ ಟೈಮ್ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಫೇವ್ರೆಟ್ ಪಿಕ್ಚರ್ ಅಂತಂದರೆ ಫಿಲಮ್ ಅಂತಂದರೆ ಕಾಂತಾರ ಅಂತ ಹೇಳ್ಬೋದು. ನಂಗೆ ಒಂಥರ ಒಂದು ವೀಕ್ ತನಕನೂ ನನ್ನ ಮೈಂಡಲ್ಲೇ ಕೂತ್ಬಿಟ್ಟಿತ್ತು ಆ ಪಿಕ್ಚರ್. ಒಂಥರ ಅದು ಕಿರ್ಚೋದು ಅದೆಲ್ಲನೂ ಸೀನ್ಸು ಎಲ್ಲನೂ ಕೂಡ ನಂಗೆ ಇವತ್ತು ಮರೆಯೋಕ್ಕೆ ಆಗಲ್ಲ, ಅಷ್ಟು ಇಷ್ಟ ಆಯಿತು ನಂಗೆ ಆ ಪಿಕ್ಚರು. ಆಮೇಲೆ ಅದನ್ನು ರೀಕ್ರಿಯೇಷನ್ ಮಾಡಿದ್ರಲ್ಲ ಈ ಮಕ್ಕಳಂತೂ ನಂಗೆ ತುಂಬಾ ಖುಷಿ ಆಯಿತು. ನನಗೆ ಫಸ್ಟ್ ಟೈಮ್ ನಾನು ಸ್ಕೂಲ್ ಸ್ಟೇಜ್ಗೇ ಇಷ್ಟು ಇಂಪ್ರೂವೈಸ್ ಆಗಿ ಇಷ್ಟು ಅಡ್ವಾನ್ಸ್ಡ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದರು ಅಂತಂದರೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇರುತ್ತಲ್ಲ ಅದಕ್ಕೆ ಮೆಚ್ಚಬೇಕು. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲರೂ ಕೂಡ ಅಲ್ಲಿ ಸೈಲೆಂಟಾಗಿ ನೋಡ್ತಾ ಇದ್ರು, ಪ್ರತಿಯೊಂದು ಮಕ್ಕಳು ಅಷ್ಟೇ ಅಲ್ಲಿ ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು. ಅವ್ರ ಎಫರ್ಟ್ಸ್ ನೋಡಿ, ಆ ಪ್ರಾಪರ್ಟೀಸ್ ಎಲ್ಲನೂ ಎಷ್ಟು ಪ್ರಾಪರಾಗಿ ಮಾಡಿಕೊಂಡು ಅವರಷ್ಟು ಕಾನ್ಫಿಡೆನ್ಸಿಂದ ಪರ್ಫಾರ್ಮ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ನನಗಂತೂ ತುಂಬಾ ಖುಷಿ ಆಯಿತು ಅವರು ಎಷ್ಟು ಡೀಟೇಲಿಂಗಾಗಿ ಅಷ್ಟು ಚಿಕ್ಕ ಮಕ್ಕಳು. ಅಫ್ಕೋರ್ಸ್ ಟೀಚರ್ಸ್ ಅಥವಾ ಇನ್ನೂ ಎಲ್ಡರ್ಸ್ ಎಲ್ಲ ಸೇರ್ಕೊಂಡಿರ್ತಾರೆ ಇಲ್ಲ ಅಂತಲ್ಲ, ಬಟ್ ಆದರೆ ತುಂಬ ಚೆನ್ನಾಗಿ ಅದನ್ನು ಕಾನ್ಫಿಡೆನ್ಸಿಂದ ಮಾಡಬೇಕಲ್ಲ. ಅಲ್ಲಿ ಎಲ್ಲರ ಮುಂದೆ ಆ ವೈಬ್ ಇದೆಯಲ್ಲ, ಆ ಸಾಂಗಿನ ವೈಬು ಅದ್ರ ಜೊತೆಯಲ್ಲಿ ಮಾಡಬೇಕಲ್ಲ, ಅದು ತುಂಬಾ ಕಷ್ಟ ಆಗುತ್ತೆ. ಅಷ್ಟು ಜನರ ಮುಂದೆ ಆ ಹುಡುಗ ಅಂತೂ ತುಂಬ ಚೆನ್ನಾಗಿ ಮಾಡ್ದ. ನಂಗೆ ಯಾರು ಏನು ಅಂತ ಗೊತ್ತಿಲ್ಲ, ಬಟ್ ಆದರೆ ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಮೈಂಡ್ ಅಂತೂ ಫುಲ್ ಕಂಪ್ಲೀಟಾಗಿ ರಿಫ್ರೆಶ್ ಆಗಿಬಿಡ್ತು ಈ ಪ್ರೋಗ್ರಾಮ್ ನೋಡಿದ ತಕ್ಷಣ, ಈ ಸ್ಪೆಷಲಿ ಈ ಇದನ್ನು ಈ ಡ್ಯಾನ್ಸನ್ನು ನೋಡಿದ ತಕ್ಷಣ. ಅದು ಫೈರ್ ಎಲ್ಲ ಎಷ್ಟು ರಿಯಲಾಸ್ಟಿಕ್ಕಾಗಿ ಮಾಡಿದ್ರು, ನನಗೆ ರೆಕಾರ್ಡ್ ಮಾಡಲೇಬೇಕು ಅಂತ ಹೇಳಿ ಮಾಡಿದೆ. ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಅಫ್ಕೋರ್ಸ್ ಅವ್ರವ್ರ ಪೇರೆಂಟ್ಸ್ಗೆ ಎಲ್ಲರಿಗೂ ಖುಷಿ ಆಗುತ್ತೆ ಅವ್ರವ್ರ ಮಕ್ಕಳದು ಪರ್ಫಾರ್ಮೆನ್ಸ್ ನೋಡಿದಾಗ. ನಾನು ಮುಂಚೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ ಸ್ಕೂಲ್ ಟೈಮಲ್ಲೆಲ್ಲ, ನಾನು ಆವಾಗೆಲ್ಲ ನಮ್ಮ ಮಮ್ಮಿ ಎಲ್ಲ ಬರ್ತಿದ್ರು, ಅವ್ರಿಗೂ ಆ ಥರ ವೀಡಿಯೋಸ್ ಎಲ್ಲ ಏನು ಮಾಡ್ಕೊತಿರ್ಲಿಲ್ಲಲ್ಲ, ಹಾಗಾಗಿ ನಮಗೇನು ಖುಷಿ ಅನಿಸ್ತಿರ್ಲಿಲ್ವೇನೋ. ಬಹುಶಃ ಅಲ್ಲಿ ಊಟ ಎಲ್ಲ ಕೊಟ್ಟರು, ಊಟ ಮಾಡಿಕೊಂಡು ಮತ್ತೆ ಶುಕಿ ಡ್ಯಾನ್ಸ್ ಶುರು ಆಯಿತು. ಸಣ್ಣ ಪುಟ್ಟ ಯು ಕೆ ಜಿ ಎಲ್ ಕೆ ಜಿ ಅದು ಇದು ಎಲ್ಲ ಆದಮೇಲೆ 6th ಸ್ಟ್ಯಾಂಡರ್ಡ್ ಮನ್ವಿತಿದ್ದು ಅಲ್ಲಿ ತನಕ ವೇಟ್ ಮಾಡಿ ಪಾಪ ಅವ್ನ ಪರ್ಫಾರ್ಮೆನ್ಸ್ ನೋಡಿಕೊಂಡೇ ನಾನು ಮನೆಗೆ ಬಂದಿದ್ದು. ನಮ್ಮ ಶುಕಿ ಅಂತೂ ಹೆವಿಯಾಗಿ ಎಂಜಾಯ್ ಮಾಡ್ತಾಯಿದ್ಲು. ಅದರಲ್ಲಿ ಭುವಿಕ್ಷಾ ಕೂಡ, ಭುವಿಕ್ಷಾಗೆ ಸ್ವಲ್ಪ ಟಚ್ ಇದೆ, ಸ್ಕೂಲ್ಗೆಲ್ಲ ಹೋಗ್ತಾಳಲ್ಲ ಈಗ, ಅವಳಿಗೆಲ್ಲ ಆಡಿಸ್ತಾರೆ ಅದೆಲ್ಲ ಇಂಟ್ರೆಸ್ಟ್ ಇದೆ. ಬಟ್ ಆದರೆ ಶುಕಿಗೆ ಇನ್ನೂ ಚಿಕ್ಕವಳು, ಆಲ್ರೆಡಿ ಅವಳು ಪ್ರಿಪೇರ್ ಆಗ್ತಾ ಇದ್ದಾಳೆ. ಅಲ್ಲಿ ತೂತಿದೆಯಲ್ಲ, ಅಲ್ಲಿ ಕಂಬಿ ಹಾಕಿದ್ರು, ಅದ್ರ ಒಳಗಡೆ ಹೋಗಿ ದೂರಕ್ಕೆ ಹೋಗ್ತಾ ಇದ್ಲು ಅವಳು. ಜಿನಿ ಹೋಗ್ಬಾರ್ದು, ಇದು ನಿಮ್ಮ ಸ್ಕೂಲಲ್ಲ, ಸ್ಕೂಲಲ್ಲ ಅಂತಂದರೆ ಬೇಲೆ ಇತ್ತ ಸ್ಕೂಲು ಅಂತ ಅವಳು ಕೇಳ್ತಾಳೆ. ಸ್ಕೂಲ್ಗೆ ಹೋಗೋಕೆ ಫುಲ್ಲು ಕ್ಯೂರಾಸಿಟಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾಳೆ ಅವ್ರು. ಫುಲ್ಲು ಎಷ್ಟು ಆಸೆ ಪಡ್ತಾ ಇದ್ದಾಳೆ ಅಂದರೆ ಸರಿಯಾಗಿ ಕೆಲಸ ಕೊಡ್ತಾಳೆ ಅಂತ ನನಗೂ ಗೊತ್ತು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದೆಷ್ಟು ಹಠ ಮಾಡ್ತಾಳೋ, ಮಮ್ಮ ಬೇಕು ಅಂಥೇಳಿ, ನನಗಂತೂ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾಳೆ, ಹೇಳೋಕ್ಕಾಗಲ್ಲ. ಬಟ್ ಆದರೆ ಈ ಪರ್ಫಾರ್ಮೆನ್ಸ್ನೆಲ್ಲ ತುಂಬ ಚೆನ್ನಾಗಿ ಅವಳು ಕೂಡ ಎಂಜಾಯ್ ಮಾಡ್ತಾ ಇದ್ಲು. ಚೆನ್ನಾಗಿತ್ತ
ಹೇಳು 10:30 ಆಯಿತು, ಇದೆಲ್ಲ ಮುಗಿಸೋಷ್ಟರಲ್ಲಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನಂಗೆ ಗೊತ್ತಿಲ್ಲ ನಮ್ಮ ಮಮ್ಮಿ ಮನೆಗೆ ಹೋಗ್ತೀನೋ ಅಥವಾ ನಮ್ಮ ಮನೆಗೆ ಹೋಗ್ತೀನೋ ಗೊತ್ತಿಲ್ಲ. ಹೋದ್ಮೇಲೆ ಡಿಸಿಷನ್ ಮಾಡಬೇಕು. ಹೌದು, ಕ್ಲಾರಿಟಿ ಇಲ್ಲ. ನಮ್ಮ ಯಜಮಾನ್ರು ಹಿಂಗೆ ಹೇಳ್ತಾರೋ ಹಂಗೆ. ಏಯ್, ಇಂಥ ಮಾತೆಲ್ಲ ಹೇಳ್ಬೇಡ.